ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅನ್ನೋದೇ ನನ್ನ ಭಾವನೆ ಫ್ರೆಂಡ್ಸ್ ನಾನು ಸಹ ತುಂಬನೇ ಚೆನ್ನಾಗಿದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲಿನೂ ಸಹ ಸ್ಕಿಪ್ ಮಾಡಬೇಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಸುತ್ತಮುತ್ತನೇ ಇರುತ್ತೆ ಗಿಡ ಕೈಯಲ್ಲಿ ಕಾಲಲ್ಲಿ ಸಿಗೋ ರೀತಿಯಲ್ಲಿ ಇರುತ್ತೆ ಆದರೆ ಅದರ ಬಗ್ಗೆ ನಮಗೆ ಗೊತ್ತೇ ಇರೋದಿಲ್ಲ ಅಂದರೆ ಏನೋ ಬಿಡು ಏನೋ ವೇಸ್ಟ್ ಬೆಳೆದ್ಬಿಟ್ಟಿದೆಯೇನೋ ಒಂದು ಹುಲ್ಲು ಕಸ ಕಡ್ಡಿ ಬೆಳೆದಿದೆಯೇನೋ ಅಂತ ತಿಳ್ಕೊಂಡಿರ್ತೀವಿ ಆದರೆ ಎಷ್ಟು ನಮಗೆ ಯೂಸ್ಫುಲ್ ಆಗಿರ್ತವೆ ಈ ಒಂದು ಗಿಡಗಳು ಅಂತಂದರೆ ನಮಗೇನೆ ಗೊತ್ತಿರೋದಿಲ್ಲ ಫ್ರೆಂಡ್ಸ್ ಹಾಗೇ ಬನ್ನಿ ಈ ಒಂದು ಗಿಡದ ಬಗ್ಗೆ ಹೇಳ್ತಾ ಇದ್ದೀನಿ ಈ ಒಂದು ಗಿಡ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ನಮಗೆ ನೋಡಿ ನೋಡೋದಕ್ಕೆ ಈ ರೀತಿಯಾಗಿರುತ್ತೆ ಇದು ನಮ್ಮ ಮನೆ ಹತ್ತಿರನೇ ಬೆಳೆದಿದೆ ಇದು ಈ ಒಂದು ಗಿಡ ಎಲ್ಲಿ ಬೇಕಾದರೂ ಅಲ್ಲೇ ಬೆಳೆದಿರುತ್ತೆ ಫ್ರೆಂಡ್ಸ್ ಅಂದರೆ ತೋಟಗಳಲ್ಲಿ ಹೊಲಗಳಲ್ಲಿ ಬದು ಅಂತಿವಲ್ಲ ಅಲ್ಲಿ ನೀರು ಎಲ್ಲಿ ಇರುತ್ತೋ ಆ ಜಾಗದಲ್ಲಿ ತುಂಬ ಚೆನ್ನಾಗಿ ಬೆಳೆದಿರುತ್ತೆ ಈ ಒಂದು ಗಿಡ ನೋಡಿ ತೋರಿಸಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಈ ಗಿಡನ ಯಾವ ರೀತಿ ಕಂಡುಹಿಡಿಯೋದು ಅಂದರೆ ಇದೇ ನೋಡಿ ಈ ರೀತಿಯಾಗಿ ಉದ್ದ ಒಂದು ಕಡ್ಡಿ ಥರ ಬಂದ್ಬಿಟ್ಟು ಅದರಲ್ಲಿ ಒಂದು ಚಿಕ್ಕ ಹೂ ಬಿಟ್ಟಿರುತ್ತೆ ಅದು ನೋಡೋದಕ್ಕೆ ಒಂದು ಕ್ರೀಮ್ ಕಲರು ಯೆಲ್ಲೋ ಕಲರಲ್ಲಿ ಇರುತ್ತೆ ಅದು ಆಮೇಲೆ ಒಣಗಿರೋವಂಥವು ಸಹ ಅದರಲ್ಲಿ ಹೂ ಇರ್ತವೆ ಮೊಗ್ಗು ಸಹ ಇರ್ತವೆ ನೋಡಿ ಈ ರೀತಿಯಾಗಿರ್ತವೆ ಅದೇ ಒಂದು ಈ ಗಿಡನ ಐಡೆಂಟಿಫೈ ಮಾಡೋದು ನಾವು ನೋಡಿ ಮಗ್ಗು ಇರ್ತವೆ ಈ ರೀತಿಯಾಗಿ ಇರುತ್ತೆ ಗಿಡ ಈ ಒಂದು ಗಿಡ ಏನಕ್ಕೆಲ್ಲ ಯೂಸ್ ಆಗುತ್ತೆ ಅನ್ನೋದಾದರೆ ಫ್ರೆಂಡ್ಸ್ ಖಂಡಿತವಾಗಿಯೂ ನಾವು ಸಹ ಯೂಸ್ ಮಾಡಿದ್ದೀವಿ ಎಂಥದೇ ಸುಟ್ಟ ಗಾಯ ಆಗಿರಲಿ ತರ್ಚಿರೋ ಗಾಯ ಆಗಿರಲಿ ಮಕ್ಕಳು ಬಿದ್ದಿರ್ತಾರೆ ಮೊಣಕಾಲು ಎಲ್ಲ ಕೆತ್ಕೊಂಡು ಬಂದಿರ್ತಾರೆ ಅಂಥ ಗಾಯ ಆಗಿರಲಿ ಅಥವಾ ನಾವು ಏನಾದರೂ ಅಡುಗೆ ಮಾಡುವಾಗ ಏನಾದರೂ ಕ ಕೈ ಏನಾದರೂ ಕೊಯ್ಕೊಂಡಿರ್ತೀವಿ ತುಂಬ ರಕ್ತ ಬರುತ್ತೆ ಏನು ಅರಿಶಿನ ಹಚ್ಚಲಿ ಅಥವಾ ಏನೇ ಒಂದು ಆಯಿಂಟ್ಮೆಂಟ್ ಹಚ್ಚಲಿ ಸಹ ರಕ್ತ ನಿಲ್ಲೋದಿಲ್ಲ ಅನ್ನೋ ಟೈಮಲ್ಲಿ ಈ ಒಂದು ಗಿಡದ ಬಗ್ಗೆ ನಮಗೆ ಗೊತ್ತಿದ್ದರೆ ನಮ್ಮ ಸುತ್ತಮುತ್ತಲೇ ಎಲ್ಲಾದರೂ ಇದ್ದರೆ ಈ ಒಂದು ಗಿಡನ ತೊಗೊಂಡು ಬಂದ್ಬಿಟ್ಟು ನಾವು ಒಂದು ಎಲೆಯ ರಸವನ್ನು ಹಾಕಿದರೆ ತಕ್ಷಣಕ್ಕೆ ರಕ್ತ ಬರೋದು ಎಷ್ಟೇ ರಕ್ತ ಸೋರ್ತಾ ಇದ್ದರೂ ಸಹ ರಕ್ತ ಬರೋದು ಸಹ ನಿಲ್ಲುತ್ತೆ ಇದು ಎಂಥ ಸುಟ್ಟ ಗಾಯನ ಆದರೂ ಸಹ ದಿನದಲ್ಲಿ ಎರಡರಿಂದ ಮೂರು ಸಾರಿ ಹಚ್ಚಿಬಿಟ್ರೆ ಒಂದು ವಾರದಲ್ಲಿ ಫುಲ್ಲು ಒಣಗೋಗುತ್ತೆ ಫ್ರೆಂಡ್ಸ್ ಈ ಒಂದು ಗಿಡ ಅಷ್ಟೊಂದು ಯೂಸ್ಫುಲ್ ಆಗಿದೆ ಈ ಒಂದು ಗಿಡ ಹಳ್ಳಿ ಕಡೆ ಇರೋರಿಗಾದರೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಎಲ್ಲರೂ ಸಹ ಯೂಸ್ ಮಾಡಿರ್ತಾರೆ ಈ ಒಂದು ಗಿಡನ ಏನಂತಂದರೆ ಹೊಲದಲ್ಲೆಲ್ಲ ಕೆಲ್ಸಕ್ಕೆ ಹೋಗ್ತಿರಬೇಕಾದ್ರೆ ಈ ಕುಡುಗಲಲ್ಲಿ ಕೆಲಸ ಮಾಡುವಾಗ ಕೈಯೆಲ್ಲ ಕೊಯ್ಕೊಂಡಿರ್ತಾರಂತೆ ಕೊಯ್ದು ಕೊಯ್ದುಕೊಂಡಿರುವಂಥ ಸಂದರ್ಭದಲ್ಲಿ ನಮ್ಮನೆ ಕೆಲಸಕ್ಕೆ ಬರ್ತಾಯಿದ್ರು ಅಣ್ಣ ಹೇಳ್ತಾ ಇದ್ರು ನಾವೆಲ್ಲ ಕೈಯೆಲ್ಲ ಕೊಯ್ಕೊಂಡ್ರೆ ಏನು ಇದು ಮಾಡ್ತಾ ಇರಲಿಲ್ಲ ಅಲ್ಲೇ ಸಿಗೋದು ಈ ಸೊಪ್ಪು ಅದನ್ನೇ ಬಿಟ್ಟು ಅದನ್ನೇ ರಸನ ಹಿಂಡ್ಕೊಂಡ್ಬಿಡ್ತಿದ್ವಿ ತಕ್ಷಣಕ್ಕೆ ರಕ್ತ ಬರೋದು ನಿಲ್ತಾಯಿತ್ತು ಅಂತ ಹೇಳ್ತಾ ಇದ್ರು ಅಣ್ಣ ಆಮೇಲೆ ಎತ್ತುಗಳ್ನೆಲ್ಲ ಹಿಂದೆ ಹಿಂದೆ ಈಗ ಎಲ್ಲ ಎತ್ತುಗಳೆಲ್ಲ ಸಾಮಾನ್ಯವಾಗಿ ನಗ ಅಂತಂದು ದೊಡ್ಡದೊಂದು ನಗ ಅಂತ ಏನು ಹೇಳ್ತಾರೆ ಅದನ್ನು ಹಾಕ್ಬಿಟ್ಟು ಎತ್ತು ಹೋಗಿರ್ತಾರೆ ನೋಡಿ ಹೊಲ ಒಡೆಯೋದಕ್ಕೆ ಆ ಟೈಮಲ್ಲಿ ಅವಕ್ಕೆಲ್ಲನೋ ಕುತ್ತಿಗೆ ಭಾಗ ಎಲ್ಲನೋ ಸಹ ತುಂಬ ಗಾಯ ಆಗಿರುತ್ತಂತೆ ಒತ್ತಿ ಅಂಥ ಸಂದರ್ಭದಲ್ಲೂ ಸಹ ಈ ಒಂದು ರಸನ ಹಿಂಡ್ತಾ ಇದ್ರಂತೆ ಎತ್ತುಗಳಿಗೆಲ್ಲನೂ ಸಹ ನಾನು ಕೇಳಿರೋ ಪ್ರಕಾರ ಈ ಗಿಡನ ನೋಡಿ ಈ ರೀತಿಯಾಗಿ ಎಲೆಯನ್ನು ತೊಗೊಂಡು ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ತೊಳೆಯೋದಕ್ಕೋಬೇಡಿ ನೀರು ಮುಡಿಸ್ಬೇಡಿ ಹೇಗಿರುತ್ತೋ ಹಾಗೆ ತೊಗೊಂಡು ಬನ್ನಿ ಖಂಡಿತವಾಗಿಯೂ ನೀರು ಮುಡಿಸ್ಬೇಡಿ ಅಕಸ್ಮಾತ್ ಎಲ್ಲರ ನೀರು ಮುಡಿಸಿದ್ದೆ ತೊಳೆದಿದ್ದೆ ಆದರೆ ಅದು ಡ್ರೈ ಆಗೋವ್ರಿಗೆ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬಿಡಿ ಆಮೇಲೆ ನೋಡಿ ಆ ಸೊಪ್ಪನ್ನು ಈ ರೀತಿಯಲ್ಲಿ ಎರಡು ಅಂಗೈಯಲ್ಲಿ ಹಾಕೊಂಡು ಈ ರೀತಿಯಾಗಿ ಉಜ್ಜಿದ್ರೆ ಒಂದು ಸ್ವಲ್ಪನೇ ಸಹ ಉಜ್ಜಿದ್ರೆ ನೋಡಿ ರಸ ಯಾವ ರೀತಿಯಾಗಿ ಬರುತ್ತೆ ಅಂತ ಜಾಸ್ತಿ ಪ್ರೆಸರ್ ಹಾಕೋದೇ ಬೇಡ ಸುಮ್ಮನೆ ಒಂದು ಸುಮ್ಮನೆ ನಿಧಾನವಾಗಿ ಉಜ್ಜಿದ್ರೆ ಸಾಕು ಈ ರೀತಿಯಾಗಿ ತುಂಬಾ ರಸ ಬರುತ್ತೆ ನೋಡೋದಕ್ಕೆ ನೀರು ನೀರು ಥರ ಇದ್ದರೂ ಸಹ ರಸ ತುಂಬನೇ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಸ್ವಲ್ಪನೇ ಸೊಪ್ಪನ್ನು ತೊಗೊಂಡಿದ್ದೀನಿ ನಾನು ಈ ರೀತಿಯಾಗಿ ರಸ ಬರೋದನ್ನು ನಾವು ಯಾವುದೇ ರೀತಿಯಾಗಿರುವಂಥ ಗಾಯ ಆಗಿದ್ರು ಪರವಾಗಿಲ್ಲ ಅದಕ್ಕೆ ಹಚ್ಚಿ ನೋಡಿ ಖಂಡಿತವಾಗಿಯೂ ಕೆಲಸ ಮಾಡುತ್ತೆ ಯಾವುದೇ ಬರ್ನಲ್ಲಿ ಬೇಡ ಯಾವುದೇ ಅಹೈಂಟ್ಮೆಂಟ್ ಬೇಡ ಇದು ತುಂಬ ಒಂದು ಯೂಸ್ಫುಲ್ ರೆಮಿಡಿ ಅಂತ ಹೇಳ್ತೀನಿ ನಾವು ಸಹ ನನ್ನ ಮಗನಿಗೆ ದೊಡ್ಡ ಮಗನಿಗೆ ಅವನು ಚಿಕ್ಕೋನಿದ್ದಾಗ ಚಿಕ್ಕವನಂದ್ರೆ ಅಲ್ಲೇ ಅಲ್ಲಿ ಒಂದು ಎರಡನೇ ಕ್ಲಾಸ್ ಇದ್ದ ಅನಿಸುತ್ತೆ ಆ ಟೈಮಲ್ಲಿ ಈ ಬೈಕಿಂದ ಒಂದು ಸೈಲೆನ್ಸರ್ ಪೈಪ್ ಇರುತ್ತೆ ನೋಡಿ ಅದು ನಾವು ಎಲ್ಲಿಗೋ ಹೋಗಿದ್ವಿ ಏನೋ ಬಟ್ಟೆನ ತರೋಣ ಅಂತಂದು ಅವನು ಹೋಗಿದ್ವಿ ಅವನು ಇಳಿದುಬಿಟ್ಟು ಪಕ್ಕಕ್ಕೆ ಬಂದು ಬೈಕಿಂದ ಕಾಲು ಸುಟ್ಕೊಂಡ್ಬಿಟ್ಟಿದ್ದ ಕಾಲು ಸುಟ್ಕೊಂಡಾಗ ಅದು ಸುಮ್ಮನೆ ಇರಲಿಲ್ಲ ಅವನು ಫುಲ್ ಉಚ್ಕೊಂಡ್ಬಿಟ್ಟ ಆಗ ಫುಲ್ ದೊಡ್ಡ ಗಾಯನೇ ಆಗಿತ್ತು ಫ್ರೆಂಡ್ಸ್ ಒಂದು ಆಗಲ್ಲ ಗಾಯ ಆಗಿತ್ತು ನೋಡಿ ಈ ರೀತಿಯಾಗಿ ರಸನ ನಾವು ಒಂದು ಚಿಕ್ಕ ಬಾಕ್ಸಲು ಸಹ ಸ್ಟೋರ್ ಮಾಡಿ ಇಡ್ಬೋದು ಈ ರೀತಿ ಫಸ್ಟ್ ಒಂದು ಬಾಕ್ಸಲ್ಲೇ ಹಾಕಿಟ್ಬಿಟ್ಟು ಫ್ರಿಜ್ಜಲ್ಲಿಟ್ಟು ಇಟ್ಟು ಆ ಒಂದು ಗಾಯ ಏನಾಗಿರುತ್ತೋ ನೋಡಿ ಅದು ಹೋಗೋವರೆಗೂ ದಿನಕ್ಕೆ ಎರಡು ಸಾರಿ ಮೂರು ಸಾರಿ ಈ ರೀತಿಯಾಗಿ ಒಂದು ಚಿಕ್ಕದೊಂದು ಕಾಟನ್ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಹಚ್ತಾ ಬರಬೇಕು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಹಚ್ತಾ ಬಂದರೆ ಖಂಡಿತವಾಗಿಯೂ ಗಾಯ ಒಣಗುತ್ತೆ ರಕ್ತ ಬರೋದು ನಿಲ್ಲುತ್ತೆ ಬೇಗನೆ ಸಹ ಆಮೇಲೆ ಉರಿಯೋದು ಏನೂ ಆಗೋದಿಲ್ಲ ತಣ್ಣಗಾಗುತ್ತೆ ಈ ಒಂದು ರಸವನ್ನು ಹಚ್ಚೋದ್ರಿಂದ ನಮಗೆಲ್ಲ ಎಷ್ಟೋ ಜನಗಳಿಗೆ ಗೊತ್ತೇ ಇರೋದಿಲ್ಲ ಫ್ರೆಂಡ್ಸು ಗೊತ್ತಿಲ್ಲದೆ ಇರೋರು ಪರವಾಗಿ ಗೊತ್ತಿದ್ದವ್ರು ಹಳ್ಳಿ ಆದರೆ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರಿಗೆ ತಿಳ್ಕೊಳ್ಳಿ ಈ ಒಂದು ಸೊಪ್ಪಿನ ಬಗ್ಗೆ ಎಲ್ಲಿ ನಮ್ಮ ಮನೆಯ ಸುತ್ತ ಸುತ್ತಮುತ್ತನೇ ಇರುತ್ತೆ ನಮಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ತುಂಬಾ ಯೂಸ್ಫುಲ್ ಇದೆ ಈ ಒಂದು ಗಿಡ ಈ ಒಂದು ಗಿಡಕ್ಕೆ ನಮ್ಮ ಒಂದು ನಮ್ಮ ಕಡೆ ಏನಂತಾರೆ ಅಂತ ಅಂದರೆ ಇದಕ್ಕೆ ಈಕೆ ಎಳೆ ಸೊಪ್ಪು ಅಂತಾರೆ ಫ್ರೆಂಡ್ಸ್ ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ ದಯವಿಟ್ಟು ಎಲ್ಲಾದರೂ ಸಿಕ್ಕರೆ ನೀವು ಸಹ ಇದ್ರದ್ದು ಒಂದು ಬೆನಿಫಿಟ್ಸ್ನ ಪಡ್ಕೊಳ್ಳಿ ನೀವು ಯೂಸ್ ಮಾಡಿ ಸುಮ್ಮನೆ ಆಯಿಂಟ್ಮೆಂಟ್ಗಳು ಅಂತ ನಾವು ಎಲ್ಲೆಲ್ಲೋ ಹುಡ್ಕೊಂಡು ಹೋಗಿ ಆಯಿಂಟ್ಮೆಂಟ್ಗಳೆಲ್ಲ ತೊಗೊಂಡು ಬಂದಿರ್ತೀವಿ ಆದರೆ ನಮ್ಮ ಕಣ್ಣೆದ್ರಿಗೆ ಇರುವಂಥ ಈ ರೀತಿಯಾಗಿರುವಂಥ ಗಿಡಗಳನ್ನು ನಾವು ಯೂಸ್ ಮಾಡೋದಿಲ್ಲ ಅದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಹಾಗೆಯೇ ನನ್ನ ಮಗನಿಗೆ ಹೇಳ್ತಾ ಇದ್ದೆ ನಾನು ಅವನಿಗೆ ಯೂಸ್ ಮಾಡಿದ್ವಿ ಗಾಯ ಚೆನ್ನಾಗಿ ಅದು ಬೇಗನೆ ಒಣಗಿತ್ತು ಒಬ್ಬ ಅಜ್ಜಿ ಬಂದುಬಿಟ್ಟು ಹೇಳಿ ಈ ರೀತಿಯಾಗಿ ಗಿಡನ ರಸನೆಲ್ಲ ತೊಗೊಂಡು ಬಂದು ನಮ್ಮನೆ ಹತ್ರನೇ ಇತ್ತು ಫ್ರೆಂಡ್ಸ್ ಅದನ್ನು ಅದನ್ನು ಯೂಸ್ ಮಾಡೋದನ್ನು ಅವರು ಹೇಳಿದರು ಒಬ್ಬರು ಅದೇ ರೀತಿಯೇ ಅದೇ ರೀತಿಯೇ ನಾವು ಸಹ ಯೂಸ್ ಮಾಡಿದ್ವಿ ಅವನಿಗೆ ಗಾಯ ತುಂಬ ಬೇಗನೆ ಒಣಗಿತ್ತು ಹಾಗಾಗಿಬಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಗೊತ್ತಿರೋರು ಪರ ಗೊತ್ತಿದ್ದವರು ಪರವಾಗಿಲ್ಲ ಇರೋರಿಗೆ ಒಂದು ಸ್ವಲ್ಪನಾದರೂ ಒಂದು ಯೂಸ್ಫುಲ್ ಆಗ್ಬೋದು ಈ ಒಂದು ವಿಡಿಯೋ ಅಂತಂದು ಹೇಳಿಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ನಾ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತಲೇ ಅಂದ್ಕೊಂಡಿರ್ತೀನಿ ನಾನು ಖಂಡಿತವಾಗ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರೆಯಬೇಡಿ ನೋಡಿ ಈ ಗಿಡ ಈ ರೀತಿಯಾಗಿ ಇರುತ್ತೆ ಸಾಮಾನ್ಯವಾಗಿ ಆರಾಮವಾಗಿ ಕಂಡುಹಿಡೀಬೋದು ನಾವು ಅದರಲ್ಲಿ ಈ ರೀತಿಯಾಗಿರುವಂಥ ಹೂವುಗಳಿರ್ತವೆ ನಮ್ಮ ಸುತ್ತಮುತ್ತಲೇ ಇರುತ್ತೆ ಆದರೆ ಅದ್ರ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ ಈ ರೀತಿಯಾಗಿ ಒಂದು ಸ್ವಲ್ಪ ಅದು ಏನಕ್ಕೆ ಯೂಸ್ ಆಗುತ್ತೆ ಈ ಒಂದು ಗಿಡ ಅಂತ ನಾವು ತಿಳ್ಕೊಂಡಿದ್ರೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಏನಾದರೂ ಅಕಸ್ಮಾತ್ ಕೈ ಕೊಯ್ದಿದ್ದು ಮಕ್ಕಳಿರ್ತಾರೆ ಅವರೆಲ್ಲರ ಬಿದ್ದು ಗಾಯನ ಮಾಡಿಕೊಂಡೇ ಇರ್ತಾರೆ ಅಂಥ ಟೈಮಲ್ಲಿ ನಾವು ಒಂದು ಎರಡು ಎಲೆನ ತೊಗೊಂಡು ಬಂದ್ಬಿಟ್ಟು ನಾವು ನೋಡಿ ಒಂದು ಎರಡು ಎಲೆನ ತೊಗೊಂಡು ಬಂದ್ಬಿಟ್ಟು ನಾವು ಅದನ್ನು ಕೈಯಲ್ಲಿ ಚೆನ್ನಾಗಿ ಉಜ್ಜಿಬಿಟ್ಟು ರಸ ಹಾಕಿದರೆ ಖಂಡಿತವಾಗೂ ತಣ್ಣಗೆ ಗಾಯನೂ ಸಹ ತಣ್ಣಗಾಗುತ್ತೆ ಆಮೇಲೆ ಉರಿಯೋದು ಇಲ್ಲ ಏನಿಲ್ಲ ಆಮೇಲೆ ಬೇಗನೆ ಒಣಗ್ತಾನೂ ಬರುತ್ತೆ ಗಾಯ ನೋಡಿ ಈ ರೀತಿಯಾಗಿ ಈ ಒಂದು ಸೊಪ್ಪು ನಿಮಗೆ ಯಾರಿಗಾದರೂ ಗೊತ್ತಿದೆಯೋ ಇಲ್ವೋ ಗೊತ್ತಿದ್ದವರು ನೋಡೋಣ ಕ ಗೊತ್ತಿದ್ದವ್ರು ಕಮೆಂಟ್ ಮಾಡಿ ಫ್ರೆಂಡ್ಸ್ ಗೊತ್ತಿದ್ದವರು ಗೊತ್ತಿಲ್ಲದೆ ಇರೋರು ಇದ್ರ ಬಗ್ಗೆ ತಿಳ್ಕೊಳ್ಳಿ ಹಳ್ಳಿ ಕಡೆ ಸಾಮಾನ್ಯವಾಗಿ ಎಲ್ಲರೂ ಸಹ ಈ ಒಂದು ಸೊಪ್ಪನ್ನು ಯೂಸ್ ಮಾಡೇ ಮಾಡಿರ್ತಾರೆ ಎಲ್ಲ ಕಡೆನೂ ಬೆಳೆಯುತ್ತೆ ಇದು ಸಿಟಿಗಳಲ್ಲೂ ಸಹ ಇರುತ್ತೆ ಆದರೆ ಈ ಇಂಥದೇ ಸೊಪ್ಪು ಇದಕ್ಕೆ ಈ ರೀತಿಯಾಗಿ ಯೂಸ್ ಮಾಡೋದು ಅಂತ ಗೊತ್ತಿರೋಲ್ಲ ಏನೋ ಬೆಳೆದಿದೆ ಅಂತಂದು ಹೇಳಿಬಿಟ್ಟು ನಾವು ತಿಳ್ಕೊಂಡಿರ್ತೀವಿ ತುಂಬ ಅಂದರೆ ತುಂಬನೇ ಈ ಒಂದು ನಮ್ಮ ಒಂದು ಸಸ್ಯಗಳಲ್ಲಿ ತುಂಬನೇ ಯೂಸ್ ಆಗೋವಂಥ ಸಸ್ಯಗಳು ಇರ್ತವೆ ನಮ್ಮ ಕಣ್ಣೆದುರಿಗೆ ಅದ್ರ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ ಅಂತ ಹೇಳ್ತಾ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ತುಂಬ ಯೂಸ್ಫುಲ್ ಇದೆ ಈ ಒಂದು ಗಿಡ ಯೂಸ್ ಮಾಡಿ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವು